ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಾ ಬ್ರೋ ಯೂಟ್ಯೂಬ್ ಚಾನಲ್ ಅನ್ನು ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿರುವಿರಿ ಎಂದು ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇಂದಿನ ಸಂಚಿಕೆಯಲ್ಲಿ ನಾವು ಬ್ಯಾಂಕುಗಳ ಬಗೆಗಳು ಅಂದರೆ ಟೈಪ್ಸ್ ಆಫ್ ಬ್ಯಾಂಕ್ಸ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇಲ್ಲಿ ನಾವು ಐದು ಬ್ಯಾಂಕನ್ನು ನಿಮಗೆ ಪರಿಚಯಿಸಲು ಮುಂದಾಗಿದ್ದೇನೆ ಬ್ಯಾಂಕ್ಗಳನ್ನು ನಾವು ಹಣಕಾಸಿನ ಅಥವಾ ಹಣವನ್ನ ಜಮಾ ಮಾಡುವಂತಹ ಶೇಖರಿಸುವ ತಾಣ ಎಂದು ಕರೆಯುತ್ತೇವೆ ಇದು ಸ್ವಲ್ಪ ಮಟ್ಟಿಗೆ ಸರಿಯೂ ಕೂಡ ಆದರೆ ಈ ಬ್ಯಾಂಕ್ಗಳಲ್ಲಿ ಹಲವು ಬಗೆಯಿದೆ ಇದೆ ಎನ್ನುವ ಅಂಶ ನಮ್ಮಲ್ಲಿ ಅನೇಕರಿಗೆ ತಿಳಿಯದೇ ಇರಬಹುದು ರಿಟೇಲ್ ಬ್ಯಾಂಕ್ಸ್ ಚಿಲ್ಲರೆ ಬ್ಯಾಂಕ್ ಅಥವಾ ಸಾರ್ವಜನಿಕರ ಬ್ಯಾಂಕ್ ಅಥವಾ ಚಿಕ್ಕ ಹಣಕಾಸಿನ ಸಂಸ್ಥೆ ನಾವು ಬಳಸುವ ಬ್ಯಾಂಕ್ಗಳಿವು ಇಲ್ಲಿ ನಮಗೆ ಉಳಿತಾಯ ಖಾತೆ ಅಂದರೆ ಸೇವಿಂಗ್ಸ್ ಅಕೌಂಟ್ ವ್ಯವಹಾರ ಖಾತೆ ಕರೆಂಟ್ ಅಕೌಂಟ್ ಲೋನ್ ಅಕೌಂಟ್ ಸಾಲದ ಖಾತೆ ಇದರ ಲಭ್ಯತೆ ಇರುತ್ತದೆ ಇಲ್ಲಿ ಅನೇಕ ಬ್ಯಾಂಕಿನ ಒಂದು ಗ್ರಾಹಕರೇನಿದ್ದಾರೆ ಎಫ್ಡಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಆರ್ ಡಿ ಅಂದರೆ ರೆಕರಿಂಗ್ ಡೆಪಾಸಿಟ್ ನಲ್ಲಿ ಹಣವನ್ನು ಜಮಾ ಮಾಡುತ್ತಾರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮ್ಯೂಚುವಲ್ ಫಂಡ್ ಇನ್ಶೂರೆನ್ಸ್ ಎಂಬ ಹಲವು ಹಣಕಾಸಿನ ಯಂತ್ರದ ಸೌಲಭ್ಯಗಳು ಸಹ ದೊರಕುತ್ತದೆ ಈ ಸೇವೆ ಪಡೆಯಲು ಸೂಕ್ತವಾದ ಸೇವಾ ಶುಲ್ಕವನ್ನು ಸಹ ಭರಿಸಬೇಕಿದೆ ರಿಟೇಲ್ ಬ್ಯಾಂಕ್ಗಳು ಹಲವು ಪ್ರದೇಶಗಳಲ್ಲಿ ಬ್ರಾಂಚ್ ಅನ್ನು ಹೊಂದಿರುತ್ತದೆ ತಮ್ಮ ಗ್ರಾಹಕರಿಗಾಗಿ ಸೇವೆಯನ್ನು ಒದಗಿಸುತ್ತದೆ ಎರಡನೇ ರೀತಿಯ ಬ್ಯಾಂಕ್ ಅನ್ನು ಕಮರ್ಷಿಯಲ್ ಬ್ಯಾಂಕ್ ಅಥವಾ ಕಾರ್ಪೊರೇಟ್ ಬ್ಯಾಂಕ್ ಅಂತ ಕರಿತೀವಿ ಈ ಕಮರ್ಷಿಯಲ್ ಬ್ಯಾಂಕ್ ಅಥವಾ ಕಾರ್ಪೊರೇಟ್ ಬ್ಯಾಂಕಿಗೂ ರಿಟೇಲ್ ಬ್ಯಾಂಕಿಗೂ ಹೆಚ್ಚಾದ ಏನೂ ವ್ಯತ್ಯಾಸ ಇರುವುದಿಲ್ಲ ಹಲವು ವ್ಯಾಪಾರ ಸಂಸ್ಥೆಗಳಿಗೆ ಮತ್ತು ಕಂಪನಿಗಳಿಗೆ ಈ ಬ್ಯಾಂಕ್ ಸೇವೆಯನ್ನು ಒದಗಿಸುತ್ತದೆ ಬೇರೆ ಬೇರೆ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಅನುಗುಣವಾದ ಸೇವೆಗಳನ್ನು ಒದಗಿಸುತ್ತದೆ ಕೆಲವು ಬ್ಯಾಂಕ್ ಸಣ್ಣ ವ್ಯಾಪಾರ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿದ್ದರೆ ಇನ್ನು ಕೆಲವು ಬ್ಯಾಂಕ್ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾತ್ರ ತಮ್ಮ ಹಣಕಾಸಿನ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ ಅಂತ ಹೇಳಬಹುದು ಹಣಕಾಸಿನ ಸಂಸ್ಥೆಗಳು ಮುಖ್ಯವಾಗಿ ನೋಡೋದಂದರೆ ರಿಯಲ್ ಎಸ್ಟೇಟಿಗೆ ತಕ್ಕಂತೆ ಹಾಗೆ ಉದ್ಯೋಗ ಸಾಲ ಈ ರೀತಿ ಹಲವು ಬಗೆ ಬಗೆಯಾದಂತಹ ಆರ್ಥಿಕ ನೆರವನ್ನು ಹಣಕಾಸಿನ ಒಂದು ಸೇವೆಯನ್ನ ಈ ಒಂದು ಕಮರ್ಷಿಯಲ್ ಅಥವಾ ಕಾರ್ಪೊರೇಟ್ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಗ್ರಾಹಕರಿಗೆ ನೀಡುತ್ತದೆ ಈಗ ಮೂರನೇ ಬ್ಯಾಂಕ್ ಆದಂತಹ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಥವಾ ಹೂಡಿಕಾ ಸೇವಾ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳಲಾಗಿದ್ದೇವೆ ಈ ಬ್ಯಾಂಕ್ ಅನ್ನು ನಾವು ತಿಳಿಯುವುದು ಸ್ವಲ್ಪ ಕಷ್ಟ ಹೇಳಬಹುದು ಬಹುತೇಕ ಜನರಿಗೆ ಇವುಗಳ ಸೇವೆಯ ಬಗ್ಗೆ ಹೆಚ್ಚಾಗಿ ತಿಳಿಯದೇ ಇರಬಹುದು ಇವುಗಳು ತಮ್ಮ ಗ್ರಾಹಕರಿಗಾಗಿ ಹೆಚ್ಚಿನ ಕಂಪನಿಗಳ ವ್ಯವಸ್ಥಾಪಕ ನಿಧಿಗಳನ್ನು ಅಂದರೆ ಇನ್ಸ್ಟಿಟ್ಯೂಷನಲ್ ಫಂಡ್ಸ್ ಅನ್ನು ಹೊಂದಿರುತ್ತದೆ ಇವುಗಳ ಸೇವೆ ಮರ್ಜರ್ ಅಂಡ್ ಆಕ್ವಿಸೇಷನ್ ಅಂದರೆ ಕಂಪನಿಗಳ ವಿಲೀನ ಪ್ರಕ್ರಿಯೆ ಮತ್ತು ಕಂಪನಿಗಳ ಸ್ವಾಧೀನ ಪಡಿಸುವಿಕೆಯಲ್ಲಿ ಹಣಕಾಸಿನ ನೆರವನ್ನು ಅಥವಾ ಸೇವೆಯನ್ನು ನೀಡುತ್ತದೆ ಕಂಪನಿಗಳನ್ನು ಷೇರುಪೇಟೆಯಲ್ಲಿ ಲಿಸ್ಟಿಂಗ್ ಅಂದರೆ ಐಪಿಒ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ಪರಿಚಯಿಸುವ ಅದೇ ರೀತಿ ಬ್ರೋಕಿಂಗ್ ಹಾಗೂ ಹಣಕಾಸಿನ ಸಲಹೆಗಳನ್ನು ಫಿನಾನ್ಷಿಯಲ್ ಅಡ್ವೈಸರಿ ಅಧ್ಯಯನ ರಿಸರ್ಚ್ನಲ್ಲಿ ತೊಡಗಿಸಿಕೊಂಡಿರುತ್ತದೆ ಹಲವು ಬ್ಯಾಂಕ್ಗಳು ರಿಟೇಲ್ ಬ್ಯಾಂಕಿಂಗ್ ಸೇವೆಯನ್ನು ಸಹ ಹೊಂದಿರುತ್ತದೆ ಆದ್ದರಿಂದ ಇವುಗಳ ಹೆಸರನ್ನು ಗ್ರಾಹಕರಿಗೆ ಹೆಚ್ಚಾಗಿ ಗುರುತಿಸುವಲ್ಲಿ ಸಮಯ ತಗೊಳ್ಳುವುದಿಲ್ಲ ಉದಾಹರಣೆ ಹೇಳೋದಾದರೆ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಸಿ ಐ ಸೆಕ್ಯೂರಿಟೀಸ್ ಎಸ್ ಬಿ ಐ ಸೆಕ್ಯೂರಿಟೀಸ್ ಅಂತ ಹೇಳಬಹುದು ವಿಶ್ವದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತಂದ್ರೆ ಅದನ್ನು ಅಮೆರಿಕದಲ್ಲಿರುವಂತಹ ಗೋಲ್ಡ್ಮೆನ್ ಸ್ಯಾಕ್ಸ್ ಜೆ ಪಿ ಮಾರ್ಗನ್ ಮಾರ್ಗನ್ ಸ್ಟ್ಯಾನ್ಲಿ ಸಿಟಿ ಬ್ಯಾಂಕ್ ಅಂತ ನಾವು ಗುರುತಿಸಬಹುದಾಗಿದೆ ಈಗ ನಾಲ್ಕನೇ ಬ್ಯಾಂಕ್ ಆದಂಥ ಸೆಂಟ್ರಲ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ನಾವು ನಮ್ಮ ದೇಶದಲ್ಲಿ ಆರ್ ಬಿ ಐ ಅಂತ ಕರಿತೀವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳಿಗೆ ಬ್ಯಾಂಕ್ ಎಂದು ಇದು ಗುರುತಿಸಬಹುದಾಗಿದೆ ಪ್ರತಿ ದೇಶವು ತನ್ನದೇ ಆದಂಥ ಒಂದು ಸೆಂಟ್ರಲ್ ಬ್ಯಾಂಕನ್ನು ಹೊಂದಿರುತ್ತದೆ ಇದನ್ನು ನಾವು ಕೇಂದ್ರ ಬ್ಯಾಂಕ್ ಅಂತ ಪರಿಗಣನೆಗೆ ತಗೊಂಡ್ರೆ ಇದು ಹಲವು ಇತರೆ ಬ್ಯಾಂಕ್ಗಳನ್ನು ನಿಯಂತ್ರಿಸುತ್ತಾ ಇರುತ್ತದೆ ಇವು ನೇರವಾಗಿ ಗ್ರಾಹಕರಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರುವುದಿಲ್ಲ ಕೇಂದ್ರ ಬ್ಯಾಂಕಿನಲ್ಲಿ ಇರುವಂತಹ ಹುದ್ದೆಗಳನ್ನು ಸರ್ಕಾರವೇ ನೇಮಿಸುತ್ತದೆ ಅಂದ್ರೆ ಬಿ ನಲ್ಲಿ ಇರುವಂತಹ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಗವರ್ಮೆಂಟ್ ಮೂಲಕ ಆಗುತ್ತೆ ಅನ್ನುವಂಥ ವಿಚಾರ ಇದು ದೇಶದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸುತ್ತದೆ ಮತ್ತು ದೇಶದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ನೀಡುತ್ತೆ ಅನ್ನುವಂಥ ವಿಷಯ ಕೇಂದ್ರ ಬ್ಯಾಂಕ್ಗಳು ಹಣವನ್ನು ಮುದ್ರಿಸುವ ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಎಷ್ಟು ಹಣದ ಅವಶ್ಯಕತೆ ಇದೆ ಎಂಬ ಲೆಕ್ಕವನ್ನು ಸಹ ಇಟ್ಟುಕೊಂಡು ಸಾರ್ವಜನಿಕರಿಗೆ ಬೇಕಾದ ಹಣ ಮತ್ತು ಹಣದ ಮೊತ್ತವನ್ನು ಮೀಸಲು ಇಡುತ್ತದೆ ದೇಶದ ಸಾಲವನ್ನು ನಿಭಾಯಿಸುವಲ್ಲಿ ಮತ್ತು ಹಲವು ಬ್ಯಾಂಕ್ಗಳಿಗೆ ಬೇಕಾದ ಸಾಲವನ್ನು ಒದಗಿಸುವಲ್ಲಿ ಕೇಂದ್ರ ಬ್ಯಾಂಕ್ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಕೇಂದ್ರ ಬ್ಯಾಂಕ್ ಅಂದರೆ ಆರ್ಬಿಐ ಹಣದ ಸರಬರಾಜು ಮತ್ತು ಬಡ್ಡಿ ದರದ ನಿಯಂತ್ರಣವನ್ನು ಸಹ ಮಾಡುತ್ತದೆ ಎನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಇದೆಲ್ಲವನ್ನು ಹೊರತುಪಡಿಸಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕನ್ನು ನಾವು ಐದನೇ ಬ್ಯಾಂಕ್ ಆಗಿ ನೋಡ್ತೀವಿ ಸಣ್ಣ ಹಣಕಾಸು ಸಂಸ್ಥೆ ರೈತರಿಗೆ ಮತ್ತು ಸಣ್ಣ ಉದ್ಯಮಿಗಳಿಗೆ ಹಣಕಾಸಿನ ನೆರವನ್ನು ನೀಡುವ ಹಣಕಾಸಿನ ಸಂಸ್ಥೆಯಾಗಿದೆ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂದರೆ ಪ್ರತ್ಯೇಕ ವಾಣಿಜ್ಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದಂಥ ಬ್ಯಾಂಕ್ಗಳು ಇದೆ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಅಂದರೆ ವಿದೇಶಿ ವಹಿವಾಟು ಸರಕುಗಳ ರಫ್ತುಗಳಲ್ಲಿರುವ ಇವುಗಳಿಗೆ ಹೆಚ್ಚಾಗಿ ಗಮನವನ್ನು ಹರಿಸುವಂತಹ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಅಂತ ಕರಿತೀವಿ ಇದೆಲ್ಲವೂ ಬಹುತೇಕ ಬ್ಯಾಂಕ್ನೊಳಗೆ ಇರುವಂತಹ ಸಣ್ಣ ವಿಭಾಗವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಪ್ರತ್ಯೇಕವಾದ ಸಂಸ್ಥೆಯಾಗಿರುವುದಿಲ್ಲ ರಿಟೇಲ್ ಬ್ಯಾಂಕ್ಗಳು ಬರೀ ರೀಟೇಲ್ ಬ್ಯಾಂಕ್ ಆಗದೆ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಎಕ್ಸ್ಚೇಂಜ್ ಬ್ಯಾಂಕ್ ಮತ್ತು ಹಲವು ಬಗೆ ಬಗೆಯ ಬ್ಯಾಂಕಿನ ಹಾಗೆ ತನ್ನ ಗ್ರಾಹಕರಿಗೆ ಹಣಕಾಸಿನ ಸೇವೆಯನ್ನು ನೀಡುತ್ತದೆ ಈ ಸಂಚಿಕೆ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಪ್ಪದೆ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರಲ್ಲಿ ಕುಟುಂಬದವರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ